ರಾಜ್ಯದಲ್ಲಿ ಮತ್ತೊಮ್ಮೆ ಧರ್ಮ ದಂಗಲ್ ಧಗ ಧಗಿಸ್ತಾ ಇದೆ ಹಲಾಲ್ ವಿರುದ್ಧ ಹೋರಾಟಕ್ಕೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿವೆ ಹಾಗಾದರೆ ಹಲಾಲ್ ವಿರುದ್ಧದ ಅಭಿಯಾನಕ್ಕೆ ಹಿಂದೂಪರ ಸಂಘಟನೆಗಳು ಹೇಗೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಬಗ್ಗೆ ಹಿಂದೂಪರ ಮುಖಂಡರು ಏನು ಹೇಳ್ತಾರೆ ಬನ್ನಿ ನೋಡೋಣ ರಾಜ್ಯದಲ್ಲಿ ದೀಪಾವಳಿ ಮುನ್ನ ಧರ್ಮ ಸಂಘರ್ಷ ಹಲಾಲ್ ವಿರುದ್ಧ ಹಿಂದೂ ಸಂಘಟನೆಗಳ ಕಹಳೆ ರಾಜ್ಯಾದ್ಯಂತ ಮತ್ತೆ ಹಲಾಲ್ ಸದ್ದು ಜೋರಾಗಿದೆ ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ಹಲಾಲ್ ಕಿಚ್ಚು ಹೊತ್ತಿಕೊಂಡಿದೆ ಹಿಂದೂ ಸಂಘಟನೆಗಳು ದೊಡ್ಡ ಮಟ್ಟದ ಸಮರ ಸಾರುವ ಮೂಲಕ ಅಭಿಯಾನ ಕೈಗೊಂಡಿದ್ದಾರೆ ಹಲಾಲ್ ವಿರುದ್ಧ ಅಭಿಯಾನ ಅಂಗವಾಗಿ ಬಸವೇಶ್ವರ ನಗರದ ಕೆಎಫ್ಸಿ ಮತ್ತು ಮೆಕ್ಡೊನಾಲ್ಡ್ ಮುಂಭಾಗ ಹಿಂದೂ ಸಂಘಟನೆಗಳು ಭಿತ್ತಿ ಪತ್ರಗಳನ್ನು ಹಂಚಿದ್ರು ಹಲಾಲ್ ವಿರುದ್ಧ ಜಾಗೃತಿಗೊಳ್ಳುವಂತೆ ಮನವರಿಕೆ ಮಾಡಲಾಯಿತು ಇವತ್ತು ಏನು ಇರಬಹುದು ಮೆಕ್ಡೊನಾಲ್ಡ್ ಇರಬಹುದು ಪಿ ಹಟ್ಟಿರಬಹುದು ಈ ಎಲ್ಲ ಸಂಸ್ಥೆಗಳು ನೂರು ಶೇಕಡ ಹಲಾಲ್ ಪ್ರಮಾಣ ಪತ್ರ ಇರುವಂತಹ ಆಹಾರಗಳನ್ನ ಹಿಂದೂ ಗ್ರಾಹಕರಿಗೆ ಒದಗಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ದು ಆಕ್ಷೇಪ ಇದೆ ಭಾರತ ಸರ್ಕಾರ ಡಿ ಎ ಮತ್ತು ಎಫ್ ಎಸ್ ಐ ಅಂತ ಸರ್ಕಾರದ ಮಾನ್ಯತೆ ಇರುವಾಗ ಸರ್ಕಾರದ ಮಾನ್ಯತೆ ಇಲ್ಲದಂತಹ ಹಲಾಲ್ ಪ್ರಮಾಣ ಪತ್ರವನ್ನು ನೀಡುವಂತಹದ್ದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂತದ್ದು ಹಾಗಾಗಿ ಹಿಂದೂ ಗ್ರಾಹಕರ ಮೇಲೆ ಬಲವಂತವಾಗಿ ಹೇರುವಂತದ್ದು ಮನೆ ಮನೆಗೆ ಕರಪತ್ರ ಹಂಚಿಕೆ ಜಾಗೃತಿ ದೇವಸ್ಥಾನಕ್ಕೆ ಬರುವ ಭಕ್ತರಲ್ಲಿ ಜಾಗೃತಿ ಫೇಸ್ಬುಕ್ ವಾಟ್ಸ್ಆಪ್ ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರ ಹಲಾಲ್ ಜಿಹಾದ್ ಬಗ್ಗೆ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಹಲಾಲ ಸರ್ಟಿಫಿಕೇಟ್ ಗೆ ಬಳಸುವ ದುಡ್ಡನ್ನ ಉಗ್ರಗಾಮಿ ಚಟುವಟಿಕೆಗೆ ಬಳಕೆ ಅಂತ ಜಾಗೃತಿ ಇಲ್ಲ ಸರ್ಕಾರ ಕಂಡಿದ್ದೋಗು ಬ್ಯಾನ್ ಮಾಡಬೇಕು ಈಗ ನಮ್ಮ ಭಾರತದಲ್ಲಿ ಎಂಬತ್ತು ಶತ ನಮ್ಮ ಹಿಂದೂಗಳು ಇರೋ ಇದರಲ್ಲಿ ಕೇವಲ ಒಂದು ಇಪ್ಪತ್ ಪರ್ಸೆಂಟ್ ಇರುವಂತವರು ಹಲಾಲ್ ಪ್ರಾಡಕ್ಟ್ ಒಂದ್ರ ಅದನ್ನೂ ಒಂದರ ಭಯೋತ್ಪಾದನೆ ಮಾಡ್ತಿದ್ದಾರೆ ಯಾಕೆ ಒಂದು ಒತ್ತಡ ತರೋದು ಒಳವರು ಹೋಗಿ ನೀವು ಅಲಾಲ್ ಸರ್ಟಿಫಿಕೇಟ್ ಇದೆಯಾ ಇಲ್ಲ ಇಲ್ಲಾಂದ್ರೆ ನಾವು ನಾವು ತೊಗೊಳ್ಳಲ್ಲ ಒಂದು ಒತ್ತಡ ಏರಿ ಅವ್ರನ್ನ ಅವ್ರಿಗೆ ಭಯ ಬೀಳಿಸಿ ಹಲಾಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಸರ್ಕಾರದ ಗಮನಕ್ಕೆ ಬಂದಿದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ದಯವಿಟ್ಟು ನೀವು ಬಹುಸಂಖ್ಯಾತರು ಅಲ್ಪಸಂಖ್ಯಾತ ಅವ್ರು ಮಾಡ್ಕೊಳ್ಳಿ ಅಲ್ಲ ಅಲ್ಲ ಅವ್ರದ್ದು ಅವರು ಪ್ರಾಡಕ್ಟ್ ಅವ್ರಿಗೆ ತಿನ್ಕೊಳ್ಳಿ ಅದಕ್ಕೆ ಏನು ಸಂಬಂಧ ಇದೆ ಯಾಕೆ ನಮ್ಮೆಲ್ಲ ಒತ್ತಡ ಇರ್ತಾರೆ ಈದ್ಗಾ ಮೈದಾನ ಬಳಿಕ ಮತ್ತೊಂದು ವಿವಾದ ಬಿಡಿಎ ಪಾರ್ಕ್ ಜಾಗದಲ್ಲಿ ಈದ್ಗಾ ಗೋಡೆ ನಿರ್ಮಾಣ ಚಾಮರಾಜಪೇಟೆ ಈದ್ಗಾ ಮೈದಾನದ ನಂತರ ಮತ್ತೊಂದು ವಿವಾದ ತಲೆ ಎತ್ತಿದೆ ಬಿಡಿಎ ಪಾರ್ಕ್ ಜಾಗದಲ್ಲಿ ಈದ್ಗಾ ಗೋಡೆ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ ಚಂದ್ರಾಲಯೋಟ್ನ ಚಂದ್ರಗಿರಿ ಪಾರ್ಕ್ ಬಳಿ ಈದ್ಗಾ ಗೋಡೆ ನಿರ್ಮಾಣ ಮಾಡಲಾಗಿದೆ ನಗರೋತ್ಥಾನ ಅಡಿಯಲ್ಲಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಈದ್ಗಾ ಗೋಡೆ ನಿರ್ಮಾಣ ಮಾಡಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನ ಮಾಡಿವೆ ರಾಜಕೀಯ ಹಿತಾಸಕ್ತಿಗೋಸ್ಕರ ನಿರ್ಮಿಸಿರುವಂತಹ ಅನಧಿಕೃತ ಈದ್ಗಾ ತೆರವು ಮಾಡಬೇಕು ಅಂತ ಆಗ್ರಹಿಸಿವೆ ಇದೆಲ್ಲಾ ಚುನಾವಣೆ ಗಿಮಿಕ್ ಅಂತ ವಿಶ್ವ ಸನಾತನ ಪರಿಷತ್ ಆರೋಪಿಸಿದೆ ಸ್ಥಳೀಯ ಶಾಸಕರಾದಂಥ ಸೋಮಣ್ಣನವರೇ ಮುಂದೆ ನಿಂತು ಕಟ್ಸ್ಕೊಟ್ಟಿರೋದು ಇದು ನೀವು ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದು ಕೂತಿದ್ದೀರಿ ನಿಮಗೆ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಮನಸ್ಥಿತಿನೂ ಇಲ್ಲ ಹೋಗಲಿ ನೀವು ಮಾಡಿದ್ರು ಪರವಾಗಿಲ್ಲ ನೀವು ಇಸ್ಲಾಮಿಕ್ ರಾಷ್ಟ್ರ ಮಾಡಕ್ಕೆ ಯಾಕೆ ಹೊರಟಿದ್ದೀರಿ ಹದಿನಾಲ್ಕೂವರೆ ಪರ್ಸೆಂಟ್ ಮುಸಲ್ಮಾನರನ್ನ ನೀವು ಓಲೈಸ್ಕೊಳ್ಳೋದಕ್ಕೆ ಎಂಬತ್ತೆರಡು ಪರ್ಸೆಂಟು ಹಿಂದೂಗಳನ್ನ ನೀವು ಮೈ ಮೇಲೆ ಎಳ್ಕೊಳ್ತಿದ್ದೀರಿ ಇದನ್ನ ದಯವಿಟ್ಟು ಮಾಡಬೇಡಿ ಒಂದು ವಾರದ ಒಳಗೆ ಅದು ತೆರವು ಮಾಡಿದ್ರೆ ಚಾಮರಾಜಪೇಟೆಯಲ್ಲಿ ಆದಂತಹ ಹೋರಾಟ ನೀವು ನೋಡಿದ್ದೀರಿ ಅದೇ ರೀತಿಯಾಗಿ ಇಲ್ಲಿ ವ್ಯಾಜ್ಯ ಮುಂದುವರೆದ್ರೆ ಇಲ್ಲೂ ಬಹಳ ತೊಂದರೆ ಆಗುತ್ತೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಸೋಮಣ್ಣ ದಾಖಲೆಗಳನ್ನ ತೋರಿಸಿ ಸ್ಪಷ್ಟೀಕರಣವನ್ನ ಕೊಟ್ಟರು ಇವತ್ತು ಮುಸಲ್ಮಾನರು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಮುಸಲ್ಮಾನರು ಕೂಡ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಅವರದೇ ಆದಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ನಾನು ಮಾನವೀಯತೆ ದೃಷ್ಟಿಯಲ್ಲಿ ಈದ್ಗಾ ಮೈದಾನ ಬಿದ್ದೋಗ್ತಾ ಇದೆ ಅಲ್ಲಿ ಗಲೀಜೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿಸಿದ್ದೀನಿ ನಾವ್ಯಾರ್ ಯಾರು ಜಾಗ ನಾವೇನ್ ಸ್ವಂತಕ್ಕೆ ಯಾರಿಗೂ ಕಾಂಪೌಂಡ್ ಕೊಟ್ಟಿಲ್ಲ ಏನು ಮಾಡಿದಿರ ಇರ್ತಕ್ಕಂಥ ಚಿಲ್ಲರೆ ಕೆಲಸ ಇದೆಯಲ್ಲ ಇಂಥ ಬಡವರ ಮೇಲೆ ಗದಾ ಪ್ರಹಾರ ಹಾಕಬಾರ್ದು ಒಟ್ನಲ್ಲಿ ಬೆಂಗಳೂರಿನ ಧರ್ಮ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅತ್ತ ಈದ್ಗಾ ಮೈದಾನ ವಿವಾದ ತಣ್ಣಗಾಗುವ ಮೊದಲೇ ಮತ್ತೊಂದು ಈದ್ಗಾ ವಿವಾದ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ ರಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ